ಎಲ್ಲರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯದ ಬಿಎ ಪದವಿಯಲ್ಲಿ ಓದ್ತಾ ಇರುವಂಥ ರಾಜಕೀಯ ಶಾಸ್ತ್ರ ವಿದ್ಯಾರ್ಥಿಗಳಿಗೆ ತಮ್ಮ 4ನೇ ಸೆಮಿಸ್ಟರ್ನಲ್ಲಿ ಓದಬೇಕಾದಂಥ ಪತ್ರಿಕೆ ಭಾರತದ ರಾಜಕೀಯ ಚಿಂತಕರು. ಇದರಲ್ಲಿ ಬರುವಂಥ ಮೊದಲ ಬ್ಲಾಕ್ನಲ್ಲಿ 3 ಜನ ರಾಜಕೀಯ ಚಿಂತಕರು, ವಾಲ್ಮೀಕಿ, ವೇದವ್ಯಾಸ ಮತ್ತು ಕೌಟಿಲ್ಯ, ಇವರು ರಾಜ್ಯ ಮತ್ತು ರಾಜನ ಕುರಿತಾಗಿ ವ್ಯಕ್ತಪಡಿಸಿರುವಂಥ ಅಭಿಪ್ರಾಯಗಳನ್ನು ನಾವು ಚರ್ಚಿಸಬೇಕಾಗಿದೆ. ಈಗಾಗಲೇ ನಾವು ವಾಲ್ಮೀಕಿಯ ರಾಜಕೀಯ ಚಿಂತನೆಯಲ್ಲಿ, ವಾಲ್ಮೀಕಿಯ ರಾಮಾಯಣದಲ್ಲಿ ವ್ಯಕ್ತವಾದಂಥ ರಾಜಕೀಯ ಚಿಂತನೆಗಳ ಕುರಿತಾಗಿ ಒಂದು ಇಂಟ್ರೊಡಕ್ಟರಿ ರಿಮಾರ್ಕ್ ಒಳಗೊಂಡಂಥ ಒಂದು ಸೆಷನನ್ನು ನಾವು ಮಾಡಿದ್ದೇವೆ. ಈ ಸೆಷನ್ನಲ್ಲಿ, ಅಂದರೆ ಇದು 3ನೇ ಸೆಷನ್, ವಾಲ್ಮೀಕಿಸ್ ನೋಷನ್ ಆಫ್ ಕಿಂಗ್, ಟೈಟಲ್ ಆಫ್ ದ ಟಾಪಿಕ್ ಈಸ್ ವಾಲ್ಮೀಕಿಸ್ ನೋಷನ್ ಆಫ್ ಕಿಂಗ್ ಆ್ಯಂಡ್ ದ ಸ್ಟೇಟ್. ಆದರೆ ಇಲ್ಲಿ ಈ ಸೆಷನ್ನಲ್ಲಿ ವಾಲ್ಮೀಕಿಸ್ ನೋಷನ್ ಆಫ್ ಕಿಂಗ್ ಕುರಿತಾಗಿ ಒಟ್ಟು 2 ಸೆಷನನ್ನು ನಾನು ತೆಗೆದುಕೊಂಡಿದ್ದೇನೆ. ಅದರ ಮೊದಲ ಭಾಗ ಈಗ ನಾವು ಚರ್ಚೆ ಮಾಡಲಿಕ್ಕಿದ್ದೆ. ಹೇಗೆ ವಾಲ್ಮೀಕಿ ತನ್ನ ರಾಮಾಯಣದಲ್ಲಿ ಅರಸೊತ್ತಿಗೆ, ಕಿಂಗ್ಶಿಪ್, ಒಳ್ಳೆಯ ರಾಜ ಅಂದರೆ ಯಾರು, ಆತ ಹೇಗಿರಬೇಕು, ರಾಜ ಹೇಗೆ ಅಧಿಕಾರವನ್ನು ಪಡ್ಕೊಳ್ತಾನೆ, ಅರಸೊತ್ತಿಗೆ ಹೇಗೆ ಸಿಗ್ತದೆ, ಆದರ್ಶ ರಾಜನಾದವನ ಗುಣಲಕ್ಷಣಗಳೆಲ್ಲ ಏನು, ವಾಟ್ ಆರ್ ದ ಕ್ವಾಲಿಟೀಸ್ ಆಫ್ ಆನ್ ಐಡಿಯಲ್ ಕಿಂಗ್, ವಾಟ್ ಆರ್ ದ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಅ ಕಿಂಗ್ ಎನ್ನುವ ಕುರಿತಾಗಿ ಬಹಳ ವಿವರವಾದಂಥ ವಿಶ್ಲೇಷಣೆಯನ್ನು ವಾಲ್ಮೀಕಿ ನೀಡ್ತಾರೆ. ಇಂಡಿಯನ್ ಪೊಲಿಟಿಕಲ್ ಟ್ರೆಡಿಷನ್ ಹೋಲ್ಡ್ಸ್ ವಾಲ್ಮೀಕಿಸ್ ರಾಮಾಯಣ ಆಸ್ ದ ಫಸ್ಟ್ ಎಕ್ಸ್ಪ್ರೆಷನ್ ಆಫ್ ರಾಜಧರ್ಮ. ರಾಜಧರ್ಮ ಮೀನ್ಸ್ ಎ ಗುಡ್ ಗವರ್ನೆನ್ಸ್ ಬೈ ಆನ್ ಐಡಿಯಲ್ ಕಿಂಗ್. ರಾಜಧರ್ಮದ ಕುರಿತಾಗಿ ಬಹಳ ವಿವರವಾದ ಮತ್ತು ಪ್ರಖರವಾದಂಥ ಒಂದು ವಿಶ್ಲೇಷಣೆ ವಾಲ್ಮೀಕಿ ರಾಮಾಯಣದಲ್ಲಿ ವ್ಯಕ್ತವಾಗಿದೆ. ಸೊ ರಾಜಧರ್ಮ ಅಂತ ಹೇಳಿದರೆ ಅದು ಒಂದು ಒಳ್ಳೆಯ ಪ್ರಶಾಸನ, ಒಳ್ಳೆಯ ರಾಜನಿಂದ, ಉತ್ತಮ ರಾಜ, ಸದ್ಗುಣ ಸಂಪನ್ನನಾದಂಥ ಒಬ್ಬ ರಾಜನಿಂದ ನಡೆಯುವಂಥ ಒಂದು ಆಡಳಿತ ವ್ಯವಸ್ಥೆಯನ್ನು ರಾಜಧರ್ಮ. ಅಲ್ಲಿ ದ ರಾಜಧರ್ಮ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ಸ್ ಆಫ್ ರೈಟಿಯಸ್ನೆಸ್ ಆ್ಯಂಡ್ ಎಥಿಕ್ಸ್ ವ್ಯಾಲ್ಯೂಸ್. ಸೊ ಕಾನೂನು ವ್ಯವಸ್ಥೆಗಳಿರುವಂಥ, ನ್ಯಾಯ ಪರಿಪಾಲನೆ ಆಗುವಂಥ ಒಂದು ಆದರ್ಶ ರಾಜ್ಯದ ಸಂಕೇತವಾಗಿ, ರಾಮರಾಜ್ಯದ ವಿಚಾರವಾಗಿ ವಾಲ್ಮೀಕಿ ತನ್ನ ರಾಮಾಯಣದಲ್ಲಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇಟ್ ಈಸ್ ದ ಓಲ್ಡೆಸ್ಟ್ ವರ್ಕ್ ರಿಟನ್ ಇನ್ ಸ್ಯಾನ್ಸ್ಕ್ರಿಟ್ ಲಿಟ್ರೇಚರ್. ಬಿಸೈಡ್ಸ್ ನರೇಟಿಂಗ್ ದ ಸ್ಟೋರಿ ಆಫ್ ರಾಮಾಸ್ ಲೈಫ್ ಆ್ಯಂಡ್ ಈ ಸ್ಟ್ರಗಲ್ಸ್, ಇಟ್ ಡೆಪಿಕ್ಟ್ಸ್ ದ ಪಿಕ್ಚರ್ ಆಫ್ ಅ ಪೊಲಿಟಿಕಲ್ ಸ್ಟ್ರಕ್ಚರ್ ಡ್ಯೂರಿಂಗ್ ದ್ಯಾಟ್ ಪರ್ಟಿಕ್ಯುಲರ್ ಪೀರಿಯಡ್. ಸೊ ರಾಮಾಯಣ ಮಹಾಕಾವ್ಯದಲ್ಲಿ ರಾಮ ಮತ್ತು ಆತನು ನಡೆಸಿದಂಥ ಹೋರಾಟಗಳು, ಸಂಘರ್ಷಗಳು ಕುರಿತಾಗಿ ಬೆಳಕು ವಿವರವಾದ ನರೇಷನ್ ಜೊತೆಗೆ ಆಗ ಇದ್ದಂಥ ರಾಜಕೀಯ ವ್ಯವಸ್ಥೆ, ಆಗ ಇದ್ದಂಥ ರಾಜಕೀಯ ಸಂಸ್ಥೆಗಳು, ನ್ಯಾಯ, ನೀತಿ, ಧರ್ಮ ಇತರ ವಿಚಾರಗಳ ಕುರಿತಾಗಿ ಕೂಡ ಸಾಕಷ್ಟು ಬೆಳಕನ್ನು ಚೆಲ್ತದೆ. ಕಿಂಗ್, ವಾಲ್ಮೀಕಿ ಹೇಳುವಂಥ ರಾಜ, ಆತ ಹೇಗಿರಬೇಕು, ಮೊನಾರ್ಕಿ ಈಸ್ ದ ಓಲ್ಡೆಸ್ಟ್, ಈಸ್ ದ ಒನ್ ಆಫ್ ದ ಓನ್ಲಿ ಫಾರ್ಮ್ ಆಫ್ ಗವರ್ನ್ಮೆಂಟ್ ರೆಕಗ್ನೈಸ್ಡ್ ಬೈ ರಾಮಾಯಣ, ಆ್ಯಂಡ್ ಡಿಸೊಬೀಡಿಯನ್ಸ್ ಟು ಕಿಂಗ್ ವಾಸ್ ದೇರ್ ಫಾರ್ ಎ ಗ್ರೇಟ್ ಸಿನ್ ಅಕಾರ್ಡಿಂಗ್ ಟು ವಾಲ್ಮೀಕಿ. ಸೊ ವಾಲ್ಮೀಕಿ ಪ್ರಕಾರ ರಾಜಪ್ರಭುತ್ವವೇ ಒಂದು ರಾಜಕೀಯ ವ್ಯವಸ್ಥೆ, ಮತ್ತು ರಾಜನಾದವನಿಗೆ ಎಲ್ಲರೂ ಕೂಡ ವಿಧೇಯರಾಗಿರಬೇಕು. ರಾಜನಿಗೆ ಅವಿಧೇಯತೆ ತೋರಿಸುವುದಂತ ಹೇಳಿದರೆ ಅದು ದೊಡ್ಡ ಪಾಪ, ಅದು ಅನೀತಿ, ಅಧರ್ಮ ಅಂತ ವಾಲ್ಮೀಕಿ ಉಲ್ಲೇಖಿಸ್ತಾರೆ. ದ ಎಲ್ಡೆಸ್ಟ್ ಯಾಕೆ ರಾಜನಿಗೆ ಎಲ್ಲರೂ ವಿಧೇಯರಾಗಿರಬೇಕು ಅನ್ನುವ ವಿಚಾರಕ್ಕೆ ವಾಲ್ಮೀಕಿ ಏನು ಹೇಳ್ತಾರೆ ಅಂತ ಹೇಳಿದರೆ, ರಾಜನಿಗೆ ಎಲ್ಲರೂ ವಿಧೇಯರಾಗಿರಬೇಕು ಕಾರಣ ರಾಜ ಆದರ್ಶಪ್ರಾಯ, ಸದ್ಗುಣ ಸಂಪನ್ನನಾಗಿರ್ತಾನೆ, ಸದಾಕಾಲ ಪ್ರಜೆಗಳು ಮತ್ತು ರಾಜ್ಯದ ಏಳಿಗೆಯನ್ನು ಬಯಸುವವನಾಗಿರ್ತಾನೆ, ಆತ ಎಲ್ಲ ಒಳ್ಳೆಯ ಗುಣಲಕ್ಷಣಗಳನ್ನು ನಡತೆಯನ್ನು ಹೊಂದಿರುವುದರಿಂದ ರಾಜನಾದವನಿಗೆ ವಿಧೇಯರಾಗಿರಬೇಕು, ಆಗ ಮಾತ್ರ ರಾಜ್ಯದ ಶುಭೇಚ್ಛೆ ಆಗ್ತದೆ ಅನ್ನುವಂಥದ್ದು ವಾಲ್ಮೀಕಿಯ ವಿಚಾರ.
The eldest prince, if not physically and mentally unsound, was eligible for the throne. Though it is evident from Ramayana that the king could use his discretion to transfer kingship to any of his sons. Discretion, not description, ali PPT ali description antagide. Discretion, discretion, discretion antagbeku. Small correction. ಸಾಮಾನ್ಯವಾಗಿ ಜ್ಯೇಷ್ಠ ಪುತ್ರನಿಗೆ ಇಫ್ ನಾಟ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ಅನ್ಸೌಂಡ್ ದೈಹಿಕವಾಗಿ ಮಾನಸಿಕವಾಗಿ ಸಮರ್ಥನಾಗಿದ್ದರೆ ಅರಸೊತ್ತಿಗೆ ಹೋಗ್ತದೆ. ಆದರೂ ಕೂಡ ರಾಜನಾದವನು ಅಧಿಕಾರವನ್ನು ಯಾರಿಗೆ ಹಸ್ತಾಂತರ ಮಾಡಬೇಕು, ತನ್ನಲ್ಲೇನಾದರೂ ಅಸಮರ್ಥತೆ ಇದ್ದರೆ. ರಾಮಾಯಣದಲ್ಲಿ ಇದರ ಕುರಿತಾಗಿ ಉಲ್ಲೇಖ ಇದೆ. ದಶರಥ ತನಗೆ ವಯಸ್ಸಾಗಿದೆ, ಆಡಳಿತ ನಡೆಸೋದು ಕಷ್ಟ ಆಗ್ತದೆ. ತನ್ನ ಜ್ಯೇಷ್ಠ ಪುತ್ರನಾದ ರಾಮನಿಗೆ ಅಧಿಕಾರವನ್ನು ವರ್ಗಾವಣೆ ಮಾಡಬೇಕು ಎನ್ನುವಂಥ ನಿರ್ಧಾರಕ್ಕೆ ಬರ್ತಾನೆ. ಸೊ ಆ ಸಂದರ್ಭದಲ್ಲಿ ಒಂದು ತನ್ನ ಮಂತ್ರಿಮಂಡಲದ ಸಭೆಯನ್ನು ಕರೀತಾನೆ. ಎಲ್ಲ ಬೇರೆ ಬೇರೆ ರಿಪಬ್ಲಿಕ್ಸ್ ಗಣರಾಜ್ಯಗಳ ಮುಖ್ಯಸ್ಥರನ್ನು ಕೂಡ ಸಭೆಗೆ ಕರೆದಂಥ ಉಲ್ಲೇಖವನ್ನು ರಾಮಾಯಣದಲ್ಲಿ ಮಾಡಲಾಗಿದೆ. ಸೊ ಅಧಿಕಾರವನ್ನು ತನಗಿಷ್ಟ ಬಂದ ಮಗನಿಗೆ ವರ್ಗಾವಣೆ ಮಾಡುವಂಥ ಒಂದು ವಿವೇಚನಾತ್ಮಕ ಅಧಿಕಾರ ಕೂಡ ಇರ್ತದೆ ಅನ್ನೋದನ್ನು ವಾಲ್ಮೀಕಿ ಉಲ್ಲೇಖಿಸಿದ್ದಾರೆ. ಸೊ ವಾಲ್ಮೀಕಿ ಆಲ್ಸೋ ಮೆನ್ಷನ್ಡ್ ಗುಡ್ ಎಜುಕೇಷನ್ ಆ್ಯಂಡ್ ವಾರ್ಫೇರ್ ಟ್ರೈನಿಂಗ್ ಫಾರ್ ಪ್ರಿನ್ಸಸ್ ಟು ಶೋಲ್ಡರ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕಿಂಗ್ಶಿಪ್. ಸೊ ರಾಜನಾದವನು ತನ್ನ ಆ ಜವಾಬ್ದಾರಿಗಳನ್ನು ನಿರ್ವಹಿಸಲಿಕ್ಕೆ ರಾಜನಾಗಿ ಅಧಿಕಾರ ಸ್ವೀಕರಿಸುವ ಪೂರ್ವದಲ್ಲಿ ಉತ್ತಮವಾದಂಥ ಶಿಕ್ಷಣ ಮತ್ತು ಯುದ್ಧ ನೀತಿಯಲ್ಲಿ ಸಂಪೂರ್ಣವಾದಂಥ ತರಬೇತಿಯನ್ನು ಕೂಡ ನೀಡಬೇಕು ಎನ್ನುವ ಕುರಿತಾಗಿ ಕೂಡ ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ. ಕಿಂಗ್ ಶುಡ್ ಹ್ಯಾವ್ ಇಂಡಿವಿಜುವಲ್ ವರ್ಚ್ಯೂಸ್, ಅದನ್ನು ಕ್ವಾಲಿಟೀಸ್ ಆಫ್ ಕಿಂಗ್ ಅಂತ ಇಲ್ಲಿ ಗುರುತಿಸಲಾಗಿದೆ. ರಾಜನಾದವನು ಯಾವ್ಯಾವ ಗುಣಲಕ್ಷಣಗಳನ್ನೆಲ್ಲ ಹೊಂದಿರಬೇಕು. ಕಿಂಗ್ ಶುಡ್ ಹ್ಯಾವ್ ಇಂಡಿವಿಜುವಲ್ ವರ್ಚ್ಯೂಸ್ ಲೈಕ್ ಟ್ರೂತ್ಫುಲ್ನೆಸ್, ರೈಟಿಯಸ್ನೆಸ್, ಕಂಪ್ಯಾಷನ್, ಗ್ರೇಟ್ಫುಲ್ನೆಸ್, ಸೆಲ್ಫ್ ರಿಸ್ಟ್ರೈಂಟ್, ಸೆಲ್ಫ್ಲೆಸ್ನೆಸ್, ಡಿಸಿಪ್ಲಿನ್ ಆ್ಯಂಡ್ ಕರೇಜ್. ಸೊ ಧೈರ್ಯಶಾಲಿಯಾಗಿರಬೇಕು, ಶಿಸ್ತು ಸ್ವನಿಯಂತ್ರಣ ಆತನಲ್ಲಿರಬೇಕು, ನಿಸ್ವಾರ್ಥಿಯಾಗಿರಬೇಕು, ನ್ಯಾಯ ನೀತಿ ಧರ್ಮದ ಮೌಲ್ಯಗಳನ್ನು ಆತ ಅಳವಡಿಸ್ಕೊಂಡಿರಬೇಕು, ಸತ್ಯವಂತನಾಗಿರಬೇಕು ಎನ್ನುವ ಕುರಿತಾಗಿ ವಾಲ್ಮೀಕಿ ವಿವರಣೆಯನ್ನು ನೀಡ್ತಾರೆ. ಕಿಂಗ್ ಶುಡ್ ಅಪ್ಹೋಲ್ಡ್ ಲಾ. ಲಾ ಅಂತ ಹೇಳಿದರೆ ಆವತ್ತಿನ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಧರ್ಮ, ನೀತಿ, ನೈತಿಕತೆ, ನ್ಯಾಯ ಅನ್ನುವಂಥ ಅರ್ಥವನ್ನು ಕೊಡ್ತದೆ. ಆ್ಯಂಡ್ ಬಿಲೀವ್ಡ್ ದ್ಯಾಟ್ ಧರ್ಮ ಹ್ಯಾಡ್ ಇಟ್ಸ್ ರೂಟ್ ಇನ್ ದ ಕಿಂಗ್ ಆ್ಯಂಡ್ ಕಿಂಗ್ ವಾಸ್ ಎಕ್ಸ್ಪೆಕ್ಟೆಡ್ ಟು ಹ್ಯಾವ್ ಎಕ್ಸೆಂಪ್ಲರಿ ಮಾರಲ್ ಆ್ಯಂಡ್ ರಿಲಿಜಿಯಸ್ ವ್ಯಾಲ್ಯೂಸ್. ರಾಜನಾದವನು ಸದ್ಗುಣ ಸಂಪನ್ನನಾಗಿರ್ತಾನೆ, ಆದ್ದರಿಂದ ಧರ್ಮ ರಾಜನ ಕೈಯಲ್ಲಿ ಸುರಕ್ಷಿತವಾಗಿರ್ತದೆ. ಧರ್ಮ ಪರಿಪಾಲನೆ ಅನ್ನುವಂಥದ್ದು ರಾಜನಾದವನ ಮೇಲೆ ಅವಲಂಬಿತವಾಗಿರ್ತಾನೆ. ಆದ್ದರಿಂದ ರಾಜನು ಧರ್ಮ ಪರಿಪಾಲನೆ ಮಾಡಿಕೊಂಡ್ರೆ ಮತ್ತು ಸದ್ಗುಣ ಸಂಪನ್ನನಾಗಿದ್ದರೆ, ನೀತಿವಂತನಾಗಿದ್ದರೆ ಸಮಾಜದಲ್ಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ತನ್ನಿಂದ ತಾನೇ ಧರ್ಮ ಪರಿಪಾಲನೆ ಆಗ್ತದೆ ಅನ್ನುವಂಥ ಅಭಿಪ್ರಾಯ. ಸೊ ಕಿಂಗ್ ವಾಸ್ ಎಕ್ಸ್ಪೆಕ್ಟೆಡ್ ಈವನ್ ಟು ಸ್ಯಾಕ್ರಿಫೈಸ್ ಹಿಸ್ ಲೈಫ್ ಟು ಮೇಕ್ ಹಿಸ್ ಪೀಪಲ್ ಹ್ಯಾಪಿ. ಸೊ ರಾಜನಾದವನಿಗೆ ಪ್ರಜೆಗಳ ಸುಖ ನೆಮ್ಮದಿ ಮುಖ್ಯವಾಗಿರ್ತಿತ್ತು. ಆದ್ದರಿಂದ ಪ್ರಜೆಗಳಿಗೋಸ್ಕರ, ಪ್ರಜೆಗಳ ಸುಖ ನೆಮ್ಮದಿಗೋಸ್ಕರ ತನ್ನ ಪ್ರಾಣತ್ಯಾಗಕ್ಕೂ ರಾಜನಾದವನು ಸಿದ್ಧನಾಗಿರಬೇಕು. ಆದ್ದರಿಂದ ಕಿಂಗ್ ವಾಸ್ ದ ರಿಯಲ್ ಸೋರ್ಸ್ ಆಫ್ ದ ಹ್ಯಾಪಿನೆಸ್ ಆಫ್ ಹಿಸ್ ಸಬ್ಜೆಕ್ಟ್ಸ್. ರಾಜನ ಪ್ರಜೆಗಳ ಸಂತೋಷ ಅನ್ನುವಂಥದ್ದು ರಾಜನಲ್ಲೇ ಅಡಕವಾಗಿರ್ತಿತ್ತು. ಆ್ಯಂಡ್ ಕಿಂಗ್ ಶುಡ್ ಲೀಡ್ ಎ ಲೈಫ್ ಆಫ್ ಪ್ಯೂರಿಟಿ ಆ್ಯಂಡ್ ಡಿಸ್ಚಾರ್ಜ್ ಹಿಸ್ ಡ್ಯೂಟೀಸ್ ವಿದೌಟ್ ಎನಿ ಫೇಲ್. ಯಾವ ರೀತಿಯಲ್ಲೂ ಕೂಡ ಕಳಂಕ ಬರದ ರೀತಿಯಲ್ಲಿ ತನ್ನ ಕರ್ತವ್ಯಗಳನ್ನು ರಾಜನಾದವನು ನಿಭಾಯಿಸಬೇಕಿತ್ತು ಮತ್ತು ಪ್ಯೂರಿಟಿ, ಪಾವಿತ್ರತೆಯನ್ನು ಕಾಪಾಡಬೇಕಿತ್ತು ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಲಾಗಿದೆ. ಆದ್ದರಿಂದ ಇತಿಹಾಸಕಾರರಾದಂಥ KP ಜಯಸ್ವಾಲ್ ಒಂದು ಕಡೆ ಹೇಳ್ತಾರೆ, ಕಿಂಗ್ ವಾಸ್ ಲೈಕ್ ದ ಟ್ರಸ್ಟಿ ಆ್ಯಂಡ್ ದ ಸ್ಟೇಟ್ ವಾಸ್ ದ ಟ್ರಸ್ಟ್. ರಾಜ್ಯ ಒಂದು ಟ್ರಸ್ಟ್ ಅಂತೇಳಿ ಪರಿಗಣಿಸಿದರೆ ಆ ಟ್ರಸ್ಟ್ನ ಟ್ರಸ್ಟಿ ಆಗಿ ಮುಖ್ಯಸ್ಥನಾಗಿ ರಾಜನಾದವನು ಇರ್ತಿದ್ದ. ಆ್ಯಂಡ್ ದೇರ್ ಫೋರ್ ಪೀಪಲ್ ಎಕ್ಸ್ಪೆಕ್ಟೆಡ್ ಕಿಂಗ್ ಟು ಲೀಡ್ ಎ ರೆಗ್ಯುಲೇಟೆಡ್ ಲೈಫ್ ಫಾಲೋವಿಂಗ್ ದ ಪ್ರಿನ್ಸಿಪಲ್ಸ್ ಆಫ್ ಧರ್ಮ ಆ್ಯಂಡ್ ಶುಡ್ ಅವಾಯ್ಡ್ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್. ಅನಗತ್ಯವಾದ ದುಂದು ವೆಚ್ಚಗಳನ್ನು ಮಾಡದೇನೆ ಧರ್ಮ ಪರಿಪಾಲನೆಯ ನೀತಿ ನೈತಿಕತೆಯನ್ನು ಅಳವಡಿಸಿಕೊಂಡು ಒಂದು ನಿಯಂತ್ರಿತವಾದಂಥ
ಜೀವನವನ್ನು ರಾಜ ರೂಢಿಸ್ಕೊಳ್ಬೇಕಿತ್ತು ಮತ್ತು ಪ್ರಜೆಗಳಿಗೆ ಆದರ್ಶಪ್ರಾಯನಾಗಿರಬೇಕಿತ್ತು ಎನ್ನುವ ಕುರಿತಾಗಿ ವಾಲ್ಮೀಕಿ ತನ್ನ ರಾಮಾಯಣದಲ್ಲಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಸೊ ರಿವಿಷನ್ ಆಗಿ ಈ ಸೆಷನ್ನಲ್ಲಿ ವಾಲ್ಮೀಕಿಯ ರಾಜನ ಕುರಿತಾಗಿ ಅಭಿಪ್ರಾಯಗಳನ್ನು ನಾವು ಚರ್ಚಿಸಿದ್ವಿ. ಇದರಲ್ಲಿ ಆಗ ಇದ್ದಂಥ ಮೊನಾರ್ಕಿಕಲ್ ಫಾರ್ಮ್ ಆಫ್ ಗವರ್ಮೆಂಟ್, ಆದರೆ ರಾಜಪ್ರಭುತ್ವವನ್ನು ವಾಲ್ಮೀಕಿ ಬೆಂಬಲಿಸಿದರೂ ಕೂಡ ಆತ ರಾಜನಾದವನು ಒಬ್ಬ ಬೆನವಲೆಂಟ್ ಮೊನಾರ್ಕ್, ಅಂದರೆ ಪ್ರಜ್ಞಾವಂತ ರಾಜನಾಗಿದ್ದ, ನ್ಯಾಯ ನೀತಿ ಧರ್ಮ ಪರಿಪಾಲನೆ ಮತ್ತು ಪ್ರಜೆಗಳ ಕಲ್ಯಾಣವನ್ನು ಬಯಸುವ ಆದರ್ಶ ರಾಜನಾಗಿದ್ದ. ರಾಜನಾದವನು ಯಾವ ಒಳ್ಳೆಯ ಗುಣಗಳನ್ನು ಹೊಂದಿರಬೇಕು ಎನ್ನುವ ಕುರಿತಾಗಿ ಈ ಅಧಿವೇಶನದಲ್ಲಿ ನಾವು ಚರ್ಚಿಸಿದ್ದೆವು. ಥ್ಯಾಂಕ್ ಯು.